ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲೇದೇ ನೋಡ್ಕೋಬೋದು, ನಾ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ, ಕೆ ಪಿ ಟಿ ಸಿ ಎಲ್ನ ಒಂದು ಕಿರಿಯ ಸಹಾಯಕ ಒಂದು ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೋಬೋದು, ಸುಮಾರು 9 ಮಂದಿಯನ್ನು ಬಂಧಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಗೆ ಕೆ ಪಿ ಟಿ ಸಿ ಎಲ್ನ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ 3 ಜಿಲ್ಲೆಗಳಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳ್ತಾರೆ. ಸೊ ಈಗಾಗಲೇ ನೋಡ್ಕೋಬೋದು, ಗದಗ ಮತ್ತು ಬೆಳಗಾವಿಯಲ್ಲಿ ಅಕ್ರಮ ನಡೆದಿದೆ. ಸೊ ಸುಮಾರು 9 ಅಭ್ಯರ್ಥಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಅದರ ಜೊತೆಗೆ ಒಂದು ಕೋಚಿಂಗ್ ಸೆಂಟರ್ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳ್ತಾರೆ. ಸೊ ನೋಡ್ಕೋಬೋದು, ಪರೀಕ್ಷೆ ಅಕ್ರಮ, 9 ಮಂದಿ ಬಂಧನ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಒಂದು 4-5 ಜನ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಸೊ ಅದರ ಬಳಿಕ ನೋಡ್ಕೋಬೋದು, ಒಂದು ಪ್ರಶ್ನೆ ಪತ್ರಿಕೆ 6 ಲಕ್ಷ ರೂಪಾಯಿ ಅಂದರೆ ಡೀಲ್ ಮಾಡಿದ್ದಾರೆ. ಅಂದರೆ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಈ ಹುದ್ದೆ ಪಡೆಯಬೇಕಾದರೆ ಅಕ್ರಮ ಮುಖಾಂತರ 6 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಮುಂಗಡವಾಗಿ 3 ಲಕ್ಷ, ಅದಾದ ಬಳಿಕ ಒಂದು ನಿಮ್ಮ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದ ಬಳಿಕ 3 ಲಕ್ಷ, ಟೋಟಲ್ ಆಗಿ 6 ಲಕ್ಷ ಕೊಡಬೇಕಾಗ್ತದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ನೋಡ್ಕೋಬೋದು, 545 PSI ಸಿವಿಲ್ ಒಂದು ನೇಮಕಾತಿ ಏನು ಮರುಪರೀಕ್ಷೆ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಕಿರಿಯ ಸಹಾಯಕ ಹುದ್ದೆಗೆ ಏನು ಮರುಪರೀಕ್ಷೆ ಮಾಡ್ತಾರೋ ಇಲ್ಲೋ ಅಂತ ನೋಡಬೇಕಾದ್ರೆ, ಸೊ ಇಲ್ಲಿ 2 ಅಂಶಗಳು ಗಮನಿಸಬೇಕಾಗ್ತದೆ. ಒಂದು PSI ನೇಮಕಾತಿಯಲ್ಲಿ ಏನು ಒಂದು ಮಾಧ್ಯಮಗಳು ಹೆಚ್ಚಾಗಿ ಪ್ರದರ್ಶನ ಮಾಡಿದ್ದಾರೋ, ಸೊ ಅದೇ ರೀತಿ ಕಿರಿಯ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ TVಯಲ್ಲಿ ಅಥವಾ ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಹೋರಾಟ ಮಾಡಿದರೆ ಮರುಪರೀಕ್ಷೆ ನಡೀಬೋದು. ಎರಡನೇದಾಗಿ, ಸೊ ಈಗಾಗಲೇ ಒಂದು ಅಕ್ರಮ ನಡೆದಿದೆ ಅಂತ ಹೇಳಿ ಸುಮಾರು 9 ಮಂದಿಯನ್ನು ಬಂಧಿಸಿದ್ದಾರೆ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ನಡೆದಿರ್ಬೋದು. ಸೊ ಇದರಲ್ಲಿ ಅಭ್ಯರ್ಥಿಗಳು ಏನಾದರೂ ಹೋರಾಟಕ್ಕೆ ಇಳಿದರೆ PSI ನೇಮಕಾತಿ ಮರು ನೇಮಕಾತಿ ಒಂದು ಅದೇ ರೀತಿಯಾಗಿ ಈ ಒಂದು ಕಿರಿಯ ಸಹಾಯಕ ಹುದ್ದೆಗಳ ಒಂದು ಮರು ನೇಮಕಾತಿ ನಡೆದರೂ ನಡೀಬೋದು, ಒಂದು ಚಾನ್ಸಸ್ ಕೂಡ ಇದೆ. ಸೊ ಇಲ್ಲ ತಂದರೆ ಯಾವುದೇ ಒಂದು ಹೋರಾಟ ಗೀರಾಟ ನಡೆಯಲಿಲ್ಲ ತಂದರೆ ಇದೇ ಒಂದು ಪರೀಕ್ಷೆಯ ಒಂದು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಮಾಡ್ತಾರೆ ಅಂತ ಹೇಳ್ಕೋಬೋದು ನಾವಿಲ್ಲಿ.